Audio Jungle. ಕಂಪನಿ ಎಂದರೆ ಇಂದಿಗೂ ಕನ್ನಡ ನಾಡಿನಲ್ಲಿ ಮನೆ ಮಾತು, ದಕ್ಷಿಣ ಭಾರತದಲ್ಲಿ ನೆನ್ನೆಯ ನಿಕಟ ಪರಿಚಯ. ಇಡೀ ಭಾರತದಲ್ಲಿ 80 ವರ್ಷಗಳಿಂದ ವರ್ಚಸ್ವಿಯಾದ ಬಾಳನ್ನು ನಡೆಯಿಸುತ್ತಿರುವ ಒಂದೇ ಒಂದು ವೃತ್ತಿ ಮಂಡಳಿ ಇರಬೇಕು ಇದು. ಗುಬ್ಬಿ ನಾಟಕ ಕಂಪನಿಯ ಹುಟ್ಟು 1884. ಅಂದಿನಿಂದ ಇಂದಿನವರೆಗೆ ಸಾಧಾರಣವಾಗಿ ಪ್ರತಿ ಸಂಜೆ ನಾಡಿನ ಒಂದಲ್ಲ ಒಂದು ಕಡೆ ಗುಬ್ಬಿ ಕಂಪನಿಯ ನಾಟಕ ನಡೆಯುತ್ತಿದೆ. ನಾಟಕ ಬದಲಾದರೂ, ನಟ ನಟಿಯರು ಬದಲಾದರೂ, ಪ್ರಯೋಗ ತಂತ್ರವೇ ಬದಲಾದರೂ, ಸಂಸ್ಥೆಯ ನೇಪಥ್ಯ ಗೃಹದ ಚಿತ್ರ ಮಾತ್ರ ಒಂದೇ ರೀತಿಯದು. ಸಂಸ್ಥೆಯ ಮೊಟ್ಟ ಮೊದಲ ಹೆಸರಾಂತ ರಂಗನಾಟಕವಾದ ಪಾಂಡವ ವಿಜಯದಿಂದ ಹಿಡಿದು ಇಂದಿನವರೆಗೆ ಲೆಕ್ಕ ಹಾಕಿದರೆ ಗುಬ್ಬಿ ನಾಟಕ ಸಂಸ್ಥೆ ಸುಮಾರು 52 ಬೇರೆ ಬೇರೆ ರಂಗನಾಟಕಗಳ ಪ್ರದರ್ಶನ ಮಾಡಿದೆ. ಪೌರಾಣಿಕ, ಐತಿಹಾಸಿಕ, ಭಕ್ತಿಯುಕ್ತ, ರಾಜಕೀಯ, ಸಾಮಾಜಿಕ, ಸಂಗೀತಮಯ, ವಿಡಂಬನಾತ್ಮಕ, ಹೀಗೆ 10 ಹಲವಾರು ಭಿನ್ನ ರೀತಿಯ ಕಥಾವಸ್ತು ಪ್ರಯೋಗ ಪ್ರಬಂಧಗಳನ್ನು ರಂಗದ ಮೇಲೆ ತಂದ ಯಶಸ್ಸು ಈ ಮಂಡಳಿಯದು. ಆ ನಾಟಕಗಳನ್ನು ನೋಡಿದವರ ನೆನಪಿನ ಅಂಗಳದಲ್ಲಿ ಹೂವೇ ಹೂವು. ಇತ್ತೀಚಿನ ರಂಗನಾಟಕ ಎಡೆಯೂರಿನ ಸಿದ್ಧಲಿಂಗೇಶ್ವರ ಮಹಾತ್ಮೆ. ಇಂದು ತಂದೆಯಿಂದ ಮಂಡಳಿಯ ನೇತೃತ್ವ ವಹಿಸಿಕೊಂಡಿರುವ ಚನ್ನಬಸವಣ್ಣನವರು ಮುಖ್ಯ ಭೂಮಿಕೆಯಲ್ಲಿ. ಒಳ್ಳೆ ಗಟ್ಟಿ ಗಾಡಿ, ಎಂತಹ ಹಳ್ಳ ಕೊಳ್ಳ ಎಡರು ತೊಡರು ಎದುರಾದರೂ ನಿಭಾಯಿಸಿಕೊಂಡು ನುಗ್ಗಿದಂತೆ ಗುಬ್ಬಿ ನಾಟಕ ಸಂಸ್ಥೆ ಕೂಡ ಕಳೆದ ಶತಮಾನದಿಂದ ಇಲ್ಲದೇ ನಡೆಯುತ್ತಿದೆ. ವರ್ಸಟೈಲ್ ಕಾಮಿಡಿಯನ್ ವೀರಣ್ಣನವರು, ವಿನೋದ ರತ್ನಾಕರ ವೀರಣ್ಣನವರು, ರಸಿಕ ಶಿಖಾಮಣಿ ವೀರಣ್ಣನವರು, ಹಾಸ್ಯ ಕಲಾ ಪ್ರವೀಣ ವೀರಣ್ಣನವರು, ಕರ್ನಾಟಕ ಆಂಧ್ರ ನಾಟಕ ಸಾರ್ವಭೌಮ ವೀರಣ್ಣನವರು ಸ್ವತಃ ಈ ಸಂಜೆ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ನಾಟಕ ಸಂಸ್ಥೆಯ ಸ್ವಂತ ಧನಲಕ್ಷ್ಮಿ ಥಿಯೇಟರ್ನಲ್ಲಿ ಅಭಿನಯಿಸುವ ವಿಶೇಷ ನಾಟಕ ಹಳ್ಳಿಗಳನ್ನು ಕೊಳ್ಳೆ ಹೊಡವ ಪಕ್ಕ ಕಳ್ಳರು ಇವರು ಗೊಳ್ಳು ಹೊಟ್ಟೆ ಹೋದು ನೋಡ ದಕ್ಕಿಸಿದ್ದ ಬುದ್ಧಿಗೆಲ್ಲ ನಾವೇ ಬಾಚಲು ದಕ್ಕಿಸಿದ್ದ ಬುದ್ಧಿಗೆ ಹೂ ಸಿದ್ಧ ಬುದ್ಧಿಗೆ ಬಗೆದಿಟ್ಟ ಬುದ್ಧಿಗೆ ಅನ್ಯಾಯ ಆ ಬುದ್ಧಿಗೆಲ್ಲ ನಾವೇ ಬಾಚಲು ದಿಕ್ಕು ಮನೆಗೆ ನಾವು ಈ ದಾರಿ ಬ
ಬರ್ತಾ ಬರ್ತಾ ಒಳ್ಳೆ ಮಾಡಿ ಮುಂದೆ ಹತ್ರಿಗೆ ಕರ್ಕೊಂಡ್ ಬಿಟ್ಟೆ ಇದೆಲ್ಲ. ಆಹಾ, ಏನ್ ನನ್ನ ಪುಣ್ಯ, ಏನ್ ನನ್ನ ಅದೃಷ್ಟ. ಆಹಾ ಭಗವಂತ, ಏನ್ ದೇವ್ರೆ, ನಮ್ಮೂರ್ ನಾರಾಯಣ, ತೃಪ್ತಿ ತಿಮ್ಮಪ್ಪ, ಎಂಟ ಚಳಪತಿ, ಕರ್ಕಾಲ ಮಾಡ್ಕೊಂಡ್ ಬರ್ತೀನಿ. ಬಂದಂತಗೆ ನಿನಗರ್ಧ ನನಗರ್ಧ. ಆರು ತಿಂಗಳು ಸಂಡ್ರದಲ್ಲಾದ್ರು ನಿನಗೆ ಮೂರು ತಿಂಗಳು, ನನಗೆ ಮೂರು ತಿಂಗಳು. ಯಾಕೆ ನ್ಯಾಯ ನ್ಯಾಯ ನಿನ್ನ ನ್ಯಾಯ ಮಾಡಲ್ಲ. ಇಂದು ದಿಲ್ಲಿಯವರೆಗೆ ಕೀರ್ತಿ ಹಬ್ಬಿದ್ದರೂ ಗುಬ್ಬಿ ಹಂಪಣ್ಣ ವೀರಣ್ಣನವರು ಹುಟ್ಟಿದ್ದು ಹಳ್ಳಿಯಲ್ಲಿ. ಅಂದು ಕಗ್ಗಹಳ್ಳಿಯೇ ಆಗಿದ್ದ ಗುಬ್ಬಿ ಇಂದು ಬೆಳೆದಿದೆ. ಊರ ದೈವ ಶ್ರೀ ಚನ್ನಬಸವೇಶ್ವರ ಸ್ವಾಮಿ. ಮಾತು ಮಾತಿಗೆ ವೀರಣ್ಣನವರು ಸ್ವಾಮಿಯ ಕರುಣೆಯನ್ನು ನೆನೆಯುತ್ತಾರೆ. ವೀರಣ್ಣನವರು ಹುಟ್ಟಿದ ಮನೆ, ಅದರಂತೆ ಅವರು ಹಳಬರು, ಅದರಂತೆ ಅವರು ಗಟ್ಟಿ, ಒಂದು ಪರಂಪರೆಯ ಪ್ರತೀಕ. ಇಂದು ಅವರು ಹುಟ್ಟಿದೂರಿಗೆ ಭೇಟಿ ಇದ್ದಾಗ ಎನಿಸುತ್ತದೆ, ವೀರಣ್ಣನವರು ಅವರೊಬ್ಬ ವ್ಯಕ್ತಿಯಲ್ಲ, ಊರಿನ ಒಂದು ಶಕ್ತಿ. ವೀರಣ್ಣನವರ ತಂದೆ ಹಂಪಣ್ಣನವರು ಕಣ್ಣಲ್ಲಿ ಕಣ್ಣಿಟ್ಟು ಉಸಿರಿಗೆ ಉಸಿರು ಕೊಟ್ಟು ಇನ್ನಿಲ್ಲದ ಪಾಡುಪಟ್ಟು ಮಗನನ್ನು ಬೆಳೆಯಿಸಿದ ಆ ತಾಯಿ ರುದ್ರಮ್ಮ. ಎಳೆಹರೆಯದಲ್ಲಿ ವೀರಣ್ಣನವರು ಸಂಸ್ಥೆಯ ಮೊದಲ ನಾಟಕಗಳು ಪ್ರದರ್ಶನಗೊಂಡ ಆ ವಾರ ಮನವನ್ನು ರಂಜಿಸುತ್ತಾ ಜೀವನ ಮೌಲ್ಯಗಳ ಬಗ್ಗೆ ಹೊಸ ಪ್ರಜ್ಞೆಯನ್ನು ಹೊಳೆಯಿಸುವುದು ವೀರಣ್ಣನವರ ರಂಗತಂತ್ರ. ಅದಕ್ಕಾಗಿ ಅವರ ದುಡಿತ. ಅವರ ಅಭಿನಯ ಕಲೆ, ರಂಗ ಸಾಮರ್ಥ್ಯ, ಆಡಳಿತ ವಿಚಕ್ಷಣೆಗಳನ್ನು ಅರಮನೆ ಗುರುಮನೆಗಳಲ್ಲದೆ ಜನತೆಯೂ ಧುರೀಣರೂ ಮನವಾರಿ ಮೆಚ್ಚಿಕೊಂಡರು. ಕನ್ನಡ ನಾಡಿನ ವೃತ್ತಿರಂಗ ಕಲೆಯ ಸತ್ವ, ಶಕ್ತಿ ಹಾಗೂ ವೈವಿಧ್ಯತೆಯ ವಾಹನ ಇದು. 80 ವರ್ಷಗಳ ದೈಹಿಕ ವೃದ್ಧಾಪ್ಯದಲ್ಲಿ ಇಂದಿಗೂ ರಂಗವೆಂದರೆ ಸಾಕು ವೀರಣ್ಣನವರಲ್ಲಿ ಹರೆಯದ ಹುಮ್ಮಸ. ಅವರು ಅಭಿನಯಿಸಿದ ಆದಿಮೂರ್ತಿಯ ಪಾತ್ರ ಅಂದಿಗೂ ಇಂದಿಗೂ ರಸದೌತಣ. ನೀನು ಊರೂರಿಗೆ ಜೋಗ ಚೇಸ್ತಾನ. ನಮ್ ಹುಡುಗ ಕೊಡ್ತಾನೆ ಹೇಳ. ಜೋಗ 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 ಚೇಸ್ತೀನಿ. ಉದ್ಯಾನ ಬಂದಾಗ ವನ ಭೋಜನ ನಡೀತಾ ಜೋತೆ ಚೈ ಉಂದ್ರ ಅನುಭವನ ಬರ್ಬೇಕು. ಎವ್ರೇ ರಾವಾದ್ರ ಎಲ್ರೇ ಬರ್ಬೇಕು. ಅಯ್ಯ ಏನ್ರಿದೆ ಭೋಜನವ ಎಕ್ಕಡ ಇದ್ದಾರ ನಮ್ಮಲ್ಲ ಎವ್ರು ಸೇರ್ತಾರ ಮಹಾರಾಜರು ಏನೇ
ಯಾರ್ಯಾರು ಬರ್ಬೇಕು ಬರ್ಬೇಕು ಅದ್ರಲ್ಲಿ ಇರವಲ್ಲ ಬರ್ಬೇಕು ಸಗಳಮ್ಮೆ ಬರ್ಬೇಕು ಚಕ್ಕಯ್ಯ ಬರ್ಬೇಕ್ ಬುಚ್ಚಕ್ಕಯ್ಯ ಬರ್ಬೇಕ್ ಕಾಮಾಕ್ಷಿ ಬರ್ಬೇಕ್ ಲೀಲಾಕ್ಷಿ ಬರ್ಬೇಕ್ ವಿಮಲಾಕ್ಷಿ ಬರ್ಬೇಕ್ ಸಬಲಾಕ್ಷಿ ಸಬಲಾಕ್ಷಿನೂ ಬೇಕು ಹಲೋ ಬರ್ದೆ ಹೋದ್ರೆ ಏನೋ ಮಾಡ್ತಾರೆ ಅಯ್ಯ ರಾತ ರಾತ ಪೋತೆ ಗೊಂತಿ ಸರ್ ಕತಕ್ ಕೇಸರಿಸ್ತಾರಂತ ಏನ್ ಕೇಸರಯ್ಯ ಏನ್ ಚೇಸರಿ మేము పోయేది లేకపోతే లేనే లేదు వారు పోయేలా మన్ను పోయేలా మంచి ఉపాయం రాబరే కాసిస్తే అన్యాయంగా పాగొట్టుకుంటావు అంగడి దగ్గర వచ్చి చెత్తంతా ఊడ్చి ఒక చెప్పమ్మా ఆదిమూర్తి అయ్యా ఆడవాళ్ళందరినీ భోజనానికి పోతాను ఏం లేదు పోతాను పోతాను అయ్యా ఏం అదే అదే అది ఎవరా అది ಎವರು ಅದೇ 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 ಈ ಕಣ್ಣಾಗೆ ಗುಣ ಕಂಡ ಕಡೆ ಕೈ ಮುಗಿದು ಕರೆ ತಂದು ಭವ್ಯವಾದ ಕಲಾಬಳಗವನ್ನು ವೀರಣ್ಣನವರು ಕಟ್ಟಿದರು. ಪರಿಣತರಿಂದ ನಿರಂತರವಾಗಿ ನಾಟಕಗಳನ್ನು ಬರೆಯಿಸಿದರು. ತಮ್ಮ ಮಹಾನ್ ಸಂಸ್ಥೆಯ ಮೂರೂ ಮಂಡಳಿಯ ಮಂದಿಗೆಲ್ಲ ಅನುದಿನ ಹಾಲು ತುಪ್ಪದ ಊಟ ಹಾಕಿದರು. ಆ ಹಳೆಯ ಕಾಲದಲ್ಲಿಯೂ ಪ್ರೇಕ್ಷಕರ ಕಣ್ಣುಗಳಲ್ಲಿ ಮಾಯ ತುಂಬುವಂತೆ ಹೊಸ ಹೊಸ ರಂಗತಂತ್ರಗಳನ್ನು ನಿಯೋಜಿಸಿದರು. ನಾಟಕವಾಡುವಂತಹ ವೃತ್ತಿ ಸಂಸ್ಥೆಗಳಿದ್ದರೆ ಸುಸಜ್ಜಿತವಾದ ರಂಗಮಂದಿರಗಳಾದರೂ ಇರಲೇಬೇಕಲ್ಲವೇ? ಇಂಥ ದೂರದೃಷ್ಟಿಯ ನೀತಿಯಿಂದ ವೀರಣ್ಣನವರು ರಂಗ ಪ್ರಯೋಗಗಳಿಗೆಂದೇ ಬೆಂಗಳೂರಿನಲ್ಲಿ ಚನ್ನಬಸವೇಶ್ವರ ಸ್ವಾಮಿ ರಂಗಮಂದಿರ, ಶಿವಾನಂದ ಥಿಯೇಟರ್ ಇವುಗಳನ್ನು ಕಟ್ಟಿದರು. ಇತ್ತೀಚೆಗೆ ಅವು ಚಿತ್ರ ಪ್ರದರ್ಶನಗಳಿಗಾಗಿ ಮೀಸಲು ನಿಂತವು. ನಾಟಕ ರಂಗಕ್ಕಾಗಿಯೇ ತನು ಮನ ಧನಗಳನ್ನು ಮೀಸಲು ಮಾಡಿದ್ದರೂ 1924ರಲ್ಲಿಯೇ ಕನ್ನಡದಲ್ಲಿ ಮೊಟ್ಟ ಮೊದಲಿನ ಚಲನಚಿತ್ರಗಾರಿಕೆಯ ನೇತೃತ್ವ ವಹಿಸಿದ ಕೀರ್ತಿ ವೀರಣ್ಣನವರದು. ಹಿಸ್ ಲವ್ ಅಫೇರ್ ಎಂಬ ಮೂಕಿ ಚಿತ್ರ ಒಟ್ಟಾರೆ 13 ಚಲನಚಿತ್ರಗಳಲ್ಲಿ ಪಾತ್ರ ವಹಿಸಿದ ನೂರಾರು ಕಲಾವಿದರಲ್ಲಿ ಅನೇಕರ ನೆನಪು ಅಳಿಯದೆ ಉಳಿದಿದೆ. ಲಲಿತಾ ಪವಾರ್, ಎಂಎಲ್ಎಸ್ ಶಾಸ್ತ್ರಿಗಳು, ಹೊನ್ನಪ್ಪ ಭಾಗವತರು, ಬಿ ಜಯಮ್ಮ, ಕೆಂಪರಾಜ್, ಶಾಂತಾ ಹುಬ್ಳೀಕರ್. ಕನ್ನಡ ರಂಗಕಲೆಗೆ ಮೀಸಲು ಮಾಡಿಕೊಂಡವರನ್ನು ನಂಬಿದ ಮೇಲೆ ವೀರಣ್ಣನವರ ಮನೆ ಮಂದಿಯೂ ಮಕ್ಕಳು ಮೊಮ್ಮಕ್ಕಳು ರಂಗದ ಬೆಳಕನ್ನು ಕಂಡದ್ದು ಸ್ವಾಭಾವಿಕ. ಇಂದು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನೇ ಪಡೆದಿದ್ದರೂ ಎಳೆತನದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ಕೂಡ ಎರವಾದವರು ವೀರಣ್ಣನವರು. ಅಂದು ತಮಗೆ ನಿಲುಕದಿದ್ದ ಶಾಲಾ ಶಿಕ್ಷಣ ಇಂದು ಎಲ್ಲರಿಗೂ ವಿತರಣೆಯಾಗಬೇಕು ಎಂದೇ
ವೀರಣ್ಣನವರು ಕಟ್ಟಿಸಿದ ಪ್ರಭುವಿನಹಳ್ಳಿ ಪ್ರೈಮರಿ ಶಾಲೆ, ಗುಲಗಂಜೆ ಹಳ್ಳಿಯ ಪ್ರೈಮರಿ ಮತ್ತು ಮಿಡಲ್ ಸ್ಕೂಲ್ಗಳು. ಇಂಥ ವಿದ್ಯಾಪ್ರಸಾರ ಸಂಸ್ಥೆಗಳು ಊರಿಗೆ ಹೊಸ ಬೆಳಕನ್ನು ತಂದುಕೊಟ್ಟಿವೆ. ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಎಳೆಯರ ನಗೆ ಅರಳು ವೀರಣ್ಣನವರಲ್ಲಿ ಹೆಚ್ಚಿನ ಗೆಲುವು ತಂದುಕೊಟ್ಟಿದೆ. ಹುಟ್ಟಿ ದೂರಾದ ಗುಬ್ಬಿಯಲ್ಲಿ ವೀರಣ್ಣನವರು ಕಟ್ಟಿಸಿದ ಹೆಣ್ಣು ಮಕ್ಕಳ ಪ್ರೌಢಶಾಲೆ, ತಮ್ಮ ರಂಗಕಲಾ ಜೀವನದ ಮಹತ್ ಸಾಧನೆ ಸಿದ್ಧಿಗಳ ನೆನಪಿನ ಅಂಗಳದಲ್ಲಿ ಇಂದು ಸಂತೃಪ್ತಿ ಹೊಂದಿರುವ ವೀರಣ್ಣನವರು ಬಾಳ ಸಂಗಾತಿಯೊಂದಿಗೆ. ಸಾಕಪ್ಪ ಸಾಕು ಈ ಅಗಸಂ ಪಾಡು, ಇನ್ನು ಕಾಗೆ ಕರ್ರನಕ್ಕಿಲ್ಲ, ಕೋಳಿ ಕೊರ್ರನಕ್ಕಿಲ್ಲ, ಕತ್ತೆ ಮೇಲೆ ಮಲ್ಲಿ ಬಟ್ಟೆ ಹಾಕೊಂಡು ಒಳೆ ತಕ ಹೋಗಿ ಆ ನದಿಯೊಳಗೆ ಕಾಲು ಇಳೆ ಬಿಟ್ಕೊಂಡು ಬಟ್ಟೆನ ಪಟ ಪಟ ಒಗಿತಾ ಇದ್ರೆ ತೊಂಡ ತೊಳ್ ಮೂಳೆಲ್ಲ ಲಟ 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 ಮುರಿದೋಗ್ತವೆ. ಇಂಥ ಒಂದು ಬಂಗಾರದ ಸಂಜೆಯಲ್ಲಿ ದಿನ ಎಲ್ಲ ಪಟ್ಟ ಪಾಡಿನ ನೆನಪಿಗೆ ಕೂಡ ಒಂದು ಪಾವನತೆ ಬರುತ್ತದೆ. ಆ ಸಾಹುಕಾರರು ಮನೆ ಕೊಡ್ಬೇಕಾದ್ರೆ ಸಾಕಾಗೋಗ್ತದೆ. ಇಷ್ಟೆಲ್ಲ ಮಾಡಿ ಮನಗೋಗಿ ಸಂತೋಷವಾಗಿ ಇರೋಣ ಅಂದ್ರೆ ಆ ನನ್ನ ಹೆಂಡತಿ ಅನ್ನೋಳು ಮಾತಾಡ್ರೆ ಉರ್ರಂತ ಬರ್ತಾಳೆ, ಮಾತಾಡ್ರೆ ಬಯ್ಯಕ್ಕೆ ಬರ್ತಾಳೆ. ನನಗೂ ಸಿಟ್ಟು ಬರ್ತದೆ ಅಂದ್ರೆ ನಡೆಯಕ್ಕಿಲ್ಲ, ಏನು ಮಾಡಲಿ ನಾಲ್ಕನೇ ಸಂಸಾರ ಅವಳನ್ನು ಅನ್ನಿಸ್ಕೊಂಡು ಬೈದು ಬಯಸ್ಕೊಂಡು ಕಾಲ ಆಗ್ತಾ ಇದ್ದೀನಿ. ಯಾಕಪ್ಪ ಭೂಮಿ ನಡುಗ್ತಾ ಇದೆ, ಓ ಅಮ್ಮ ಸವಾರಿ ಬರ್ತಾ ಐತೆ. ಬಾರೆ ಹುಡುಗಿ ಸಾರೆ ಸಾರೆ ಗರಿಗೆ, ಬಾರೆ ಬಾರೆ ಹುಡುಗಿ ಸಾರೆ ಸಾರೆ ಗರಿಗೆ, ಮಹಾರಾಜ ಮಂಗೋಗಿ ಮರುವಾದ ತಕ್ಕೊಂಡು ಬಾರಂ ಬಾರೆ ಹುಡುಗಿ ಸಾರೆ ಸಾರೆ ಗರಿಗೆ. ಬತ್ತೀನ್ ಕಣ್ಣ ದಡವಡ ಬತ್ತೀನ್ ಕಣ್ಣ, ನೆತ್ತಿ ಬಾಯ್ ಮಾಡ್ಕೊಂಡಿ ಬತ್ತೆ ಬಲ್ಕೂತಿ ಎಲ್ಲ, ನೆತ್ತಿ ಬಾಯ್ ಮಾಡ್ಕೊಂಡಿ ಬತ್ತೆ ಬಲ್ಕೂತಿ ಎಲ್ಲ, ಬತ್ತೀನ್ ಕಣ್ಣ ದಡವಡ ಬತ್ತೀನ್ ಕಣ್ಣ. ಎತ್ತೋಗಿದೆ ನೀನ್ ಎತ್ತೋಗಿದೆ ಅತ್ತೆಯ ಹೋಳೆ ಕಲ್ಸಿ ಕತ್ತೆಯ ಬಿಟ್ ಬಿಟ್ ಬಂದೆ, ಅತ್ತೆಯ ಹೋಳೆ ಕಲ್ಸಿ ಕತ್ತೆಯ ಬಿಟ್ ಬಿಟ್ ಬಂದೆ, ಬತ್ತೀನ್ ಕಣ್ಣ ದಡವಡ ಬತ್ತೀನ್ ಕಣ್ಣ. ಒಳ್ಳೆ ಗಂಟ ಒಳ್ಳೆ ಗಂಟ ಒಳ್ಳೆ ಗಂಟ ಒಳ್ಳೆ ಗಂಟ, ಕಲ್ಲೆಲ್ಲ ನೋಯ್ತೈತೆ ಕೊಳ್ಳೆಲ್ಲ ಹುಡಿಕೆ ಇದೆ, ಕೊಳ್ಳೆಲ್ಲ ನೋಯ್ತೈತೆ ಕೊಳ್ಳೆಲ್ಲ ಹುಡಿಕೆ ಇದೆ, ಕೊಳ್ಳೆ ಗಂಟ ಒಳ್ಳೆ ಗಂಟ. ಮೂಟೆ ನನ್ನ ಗುರ್ಸಿ ಆಟಾಡ್ಕೊಂಡು ಹೋಗೋಕೆ, ಮೂಟೆ ನನ್ನ ಗುರ್ಸಿ ಆಟಾಡ್ಕೊಂಡು ಹೋಗೋಕೆ, ಇದೊಂದು ಪಾಯ ಮಾಡ್ರೆ ಲಾಟೆ ಬಿಟ್ಟೆ ಬತ್ತೀನ್ ಕಣ ದಡಬಡ ಬತ್ತೀನ್ ಕಣ. ನಕ್ಸಾರ ಬೇರೆ ಆಡ್ತೀಯಾ, ಬೇರೆ ನಕ್ಸಾರ್ಕೆ ನನ್ನೇ ನಕ್ಸಾರ್ಕೆ ನನ್ನೇ ನಕ್ಸಾರ್ ಕಂದ್ರೆ ನಕ್ಸಾರ್ ಕಂದ್ರೆ ಸೊಸಾರ ನರಿಗಿನ ಕಾಡೆ ನಗರ ನಕ್ಸ ಬಾರೆ ಬಾರೆ ಹುಡುಗಿ ಸಾರೆ ಸಾರೆ ಗರಿಗೆ. ಏನೋ ನೀನು ಮನಸ್ಸನ್ನ ಮಾಡಿಕೊಂಡಿದ್ಯಾ? ನನ್ ಸೊಂಟದ ಪಟ್ಟಿ ಮಾಡಿಸ್ಕೊಡು ಅಂತ ಎಷ್ಟಲ ಕೇಳಿದೀನಿ, ನಂಗೆ ಮಾಡಿಸ್ಕೊಟ್ಟ? ಅಯ್ಯೋ ಎಲ್ಲರಲ್ಲಿ ಹುಡುಕಿಡ್ ಹೋದೆ ಕಣೆ, ಎಲ್ಲ ಹುಡುಗ ಅಲ್ಲಿರ್ಲ, ಒಂದಂಗಿದ್ ಮಾತ್ರ ಇತ್ತು. ಕೇಳಿದೆ ಸಹಕಾರನ ಈ ಸೊಂಟಕ್ಕಾಗ ಪಟ್ಟಿ ಎಷ್ಟು ಅಂತ ನಾ ಕೇಳಿದೆ ಅವ್ರು. ಅಯ್ಯೋ ಮಂಗೆ ಇದು ಸೊಂಟಕ್ಕಾಗ ಪಟ್ಟಿ ಅಲ್ಲೋ ಪೀಪಾಯಿಗಾಗೋ ಪಟ್ಟಿ ಅಂದ್ರು. ಅಯ್ಯೋ ನನ್ ಪೀಪಾಯಿ ಅಂತೇನಲ್ಲ ಕಡೆ ಅಂಗೇ ನಂದ ಅಂಗೇನು ಅವನ್ ಮಕ್ ಮಂಗಾರ್ತಿ ಎತ್ತ ಹೋಗ್ಲಿ ಬಾ, ಬಿಸಿ ಬಿಸಿ ಮುದ್ದೆ ಮಾಡಿ ಬಸ್ಸಾರು ಮಾಡಿದೀನಿ ಹುಣ್ಣಿವಂತೆ ಬಾ. ಮಾಡಿದ್ಯಾ? ಹೆಂಗೈತೆ? ಚೆಂದಾಗೈತೆ. ಹೆಂಗೈತೆ? ಚೆಂದಾಗೈತೆ. ಹೆಂಗೈತೆ? ಚೆಂದಾಗೈತೆ. ಹೆಂಗೈತೆ? ಚೆಂದಾಗೈತೆ. ಹೆಂಗೈತೆ? ಚೆಂದಾಗೈತೆ. ಹೆಂಗೈತೆ? ಚೆಂದಾಗೈತೆ. ಹೆಂಗೈತೆ? ಹೀಗೆ ವೀರಣ್ಣನವರ ಸಾಹಸಮಯ ಸಿದ್ಧಿ ಜೀವನ, ಅದನ್ನು ಕಂಡವರಿಗೆ ಮರೆಯದ ನೆನಪು, ಅವರ ಕೀರ್ತಿ ಮುಂದಿನವರಿಗೆ ನಿರಂತರವಾದ ಸ್ಫೂರ್ತಿ.